ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ನಾನೀಗ ಮತ್ತೊಂದು ನಿಮಗೆ ಒಂದು ಮಂತ್ರನ ತಿಳಿಸ್ತಾ ಇದ್ದೀನಿ ನಿಮಗೆ ಶತ್ರುನಾಶ ನಿಮಗೆ ತೇಜೋ ವೃದ್ಧಿ ಆಗೋದಕ್ಕೆ ತೇಜೋಮೃದ್ಧಿ ಅಂದ್ ಅನ್ನೋದಿಗೆ ಅಂದರೆ ನಮ್ಮ ಮುಖದಲ್ಲಿ ಒಂದು ಸೌಂದರ್ಯ ಬರೋದು ಯಾರೋ ಕೇಳಿದ್ರು ಈಗ ಸ್ತ್ರೀ ಸೌಂದರ್ಯ ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ದಿರ ಅದು ನನಗೆ ಅರ್ಥ ಆಗಲಿಲ್ಲ ಸ್ತ್ರೀ ಸೌಂದರ್ಯ ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಅಂದರೆ ಯಾವ ರೀತಿ ಅನ್ನೋದು ನನಗೆ ತಿಳಿತಿಲ್ಲ ನೋಡಿ ಸ್ತ್ರೀ ಸೌಂದರ್ಯ ಆಗಲಿ ಗಂಡಸರೇ ಆಗಲಿ ಸ್ತ್ರೀನೇ ಆಗಲಿ ಪುರುಷರೇ ಆಗಲಿ ಸೌಂದರ್ಯ ಹೆಚ್ಚೋದಬೇಕು ಅಂದರೆ ಒಂದು ಮಂತ್ರಶಕ್ತಿಗಳು ಹೇಳ್ತಾ ಹೇಳ್ತಾ ಅವ್ರ ಮುಖದಲ್ಲಿ ತೇಜಸ್ಸು ಅನ್ನೋದು ತಾಂಡ್ಯ ನಾಡ್ತಾ ಇರುತ್ತೆ ಅಂತಹ ಮಂತ್ರಗಳು ನೋಡಿ ಇದು ಅವರ ಸೌಂದರ್ಯ ಹೆಚ್ಚಾಗೋದಕ್ಕೆ ಅವ್ರ ಮುಖದಲ್ಲಿ ಕಾಂತಿ ತುಂಬೋದಕ್ಕೆ ಇದು ಒಂದು ಕಪಿಲ ಸೋಸ್ತ್ರ ಮಂತ್ರ ಇದು ಈ ಕಪಿಲ ಸೋಸ್ತ್ರ ಮಂತ್ರ ಹೇಳೋದ್ರಿಂದ ನಿಮ್ಮ ಶತ್ರುನಾಶ ತೇಜೋವೃದ್ಧಿ ನಿಮಗೆ ಲಭಿಸುವುದು ಈ ಮಂತ್ರ ಹೇಳೋದ್ರಿಂದ ನಿಮ್ಮ ಮುಖದಲ್ಲಿ ಕಾಂತಿ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ ಮುಖದಲ್ಲಿ ಕಾಂತಿ ಎದ್ದು ತುಂಬುವ ಎದ್ದು ಕಾಣ್ತಾ ಇರುತ್ತೆ ಆ ರೀತಿ ಸೌಂದರ್ಯ ನಿಮ್ಮ ಮುಖದಲ್ಲಿ ಬರುತ್ತೆ ದೇವ ಕಳೆ ಬರುತ್ತೆ ನೀವು ಮಾನವರ ಥರ ಬೇರೆಯವರಿಗೆ ಕಾಣ್ತೀರಾ ಅಂಥ ಅದ್ಭುತವಾದಂಥ ಒಂದು ಪವಾಡ ಮಾಡುತ್ತೆ ಈ ಮಂತ್ರಶಕ್ತಿ ನೀವು ಕೇಳಿದ್ದೀರ ಅಂಥವ್ರಿಗೆ ನೀವು ಸ್ತ್ರೀ ಸೌಂದರ್ಯಕ್ಕೆ ನೀವು ಹೇಳಿ ಅಂತ ಕೇಳಿದ್ದೀರ ಸ್ತ್ರೀ ಸೌಂದರ್ಯ ಅಂದರೆ ಯಾವ ರೀತಿ ಎನ್ನೋದು ನನಗೆ ತಿಳಿಯಿಲ್ಲ ನಾನಿವಾಗ ಇದನ್ನು ನಾನು ತೇಜೋಮೃದ್ಧಿ ಅನ್ನೋದಕ್ಕಾಗಿ ನಾನು ಹೇಳಿದ್ದೀನಿ ಸೌಂದರ್ಯ ಯಾರಿಗೆ ಬೇಕೋ ಅಂಥವರು ಈ ಮಂತ್ರನ ಹೇಳ್ಕೊಳ್ಳಿ ಈ ಮಂತ್ರ ಹೇಳೋದ್ರಿಂದ ನಿಮ್ಮ ಮುಖದಲ್ಲಿ ಒಂದು ತೇಜೋಮೃದ್ಧಿ ಆಗುತ್ತೆ ನಿಮಗೆ ಜ್ಞಾನ ಅರ್ಜನೆ ಆಗುತ್ತೆ ನಿಮಗೆ ಎಲ್ಲ ಜ್ಞಾನವು ನಿಮ್ಮಲ್ಲಿ ಲಭ್ಯವಾಗುತ್ತೆ ಅಂಥ ಒಂದು ಈ ಮಂತ್ರ ಈ ಮಂತ್ರದಿಂದ ನಿಮಗೆ ಅದ್ಭುತವಾದಂಥ ಕೆಲಸ ಸಿದ್ಧಿ ಆಗುತ್ತೆ ಪ್ರತಿದಿನ ಇಪ್ಪತ್ತು ಸಾರಿ ನೀವು ಹೇಳ್ತಾ ಇರೋದ್ರಿಂದ ನಿಮಗೆ ಇಪ್ಪತ್ತು ಸಾರಿ ಹೇಳೋದ್ರಿಂದ ತೇಜೋ ವೃದ್ಧಿ ಆಗುತ್ತೆ ನಿಮ್ಮ ಮುಖದಲ್ಲಿ ಕಾಂತಿ ತುಂಬುತ್ತೆ ಎಂಬತ್ತು ಸಾರಿ ಹೇಳೋದ್ರಿಂದ ಶತ್ರು ನಾಶ ಆಗ್ತಾರೆ ಮತ್ತು ನೀವು ಇದೇ ರೀತಿಯಾಗಿ ನೀವು ಗೋ ಪೂಜೆ ಮಾಡೋದ್ರಿಂದ ಗೋ ಪೂಜೆ ಅಶ್ವತ್ ಪೂಜೆ ಮಾಡೋದ್ರಿಂದ ನಿಮ್ಮ ಶತ್ರುಗಳೆಲ್ಲ ನಾಶವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರುತ್ತೆ ನಿಮಗೆ ಮಾಡಿದಂಥ ಶತ್ರುಗಳ್ನ ಅಂತ್ಯ ಮಾಡೋವಂಥ ಒಂದು ಮಂತ್ರ ಇದು ಗೋಪೂಜೆನೂ ಮಾಡಬೇಕು ಅಶ್ವತ್ ಪೂಜೆ ಮಾಡಬೇಕು ಪೂಜೆ ಮಾಡೋದ್ರಿಂದ ನಿಮಗೇನೆಲ್ಲ ಲಭ್ಯವಾಗಬೇಕು ಅವೆಲ್ಲ ಲಭ್ಯವಾಗುತ್ತೆ ಅದು ನೀವು ಕೂಡ ಒಂದು ಮನೆಯಲ್ಲಿ ಒಂದು ಕಾಮದೇನು ನಮ್ಮ ಮನೆಯಲ್ಲಿ ತಂದು ಇಟ್ಟು ಪೂಜೆ ಮಾಡಬೇಕು ಇನ್ನೊಂದು ವಿಡಿಯೋನಲ್ಲಿ ಕಾಮಧೇನು ಅಂದರೆ ಯಾವ ರೀತಿಯಾಗಿ ತಂದು ಇಡಬೇಕು ಅಂತ ನಿಮಗೆ ಆಶ್ಚರ್ಯ ಆಗಿರುತ್ತೆ ನಾನು ಆ ಕಾಮಧೇನು ಯಾವ ರೀತಿಯಾಗಿರುತ್ತೆ ಅನ್ನೋದು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ನೀವು ಇವಾಗ ಯಾರ ಮನೆ ಎಲ್ಲರ ಮನೆಯಲ್ಲೂ ಕೂಡ ಆ ರೀತಿಯಾಗಿರೋವಂಥದ್ದು ಒಂದು ನೀವು ಗೋಮಾತೆನ ಇಡಬೇಕು ಆ ಗೋಮಾತೆ ಇರೋದರಿಂದ ನಿಮ್ಮ ಮನೆಯಲ್ಲಿ ಕಾಮದೇನು ಕಲ್ಪುರುಷ ಅನ್ನೋ ರೀತಿಯಲ್ಲಿ ಆ ಕಾಮದೇನು ಆಗಿ ನಿಮ್ಮ ಮನೆಯಲ್ಲಿ ಕೇಳಿದಂಥ ಹೊರಗಳನ್ನು ಕೊಡುವಂಥ ಕಾಮದೇನೂ ಆಗಿ ನಿಮ್ಮ ಮನೆಯಲ್ಲಿ ಇರುತ್ತೆ ಅದರಂತೆ ನೀವು ಆ ಕಾಮದೇನು ಆ ಗೋವನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ಸಕಲ ಅಭಿಷ್ಟಾರ್ಥಗಳು ಸಕಲ ಸೌಭಾಗ್ಯಗಳು ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ಲಭ್ಯವಾಗಿ ನಿಮ್ಮ ನಿಮ್ಮ ಶತ್ರುಗಳೆಲ್ಲ ನಾಶವಾಗಿ ನಿಮ್ಮ ಮನೆಯಲ್ಲಿ ಸದಾ ನಿಮ್ಮ ಮನೆಯಲ್ಲಿ ಗೋಮಾತೆಯಾಗಿ ನಿಮ್ಮ ಮನೆಯಲ್ಲಿ ಕಾಮಧೇನುವಾಗಿ ಕ ಕೋರಿದಂಥ ವರಗಳನ್ನು ಕೊಡುವ ಕಾಮಧೇನುವಾಗಿ ನಿಮ್ಮ ಮನೆಯಲ್ಲಿ ಇರೋದು ಇರೋ ಹಾಗೆ ನಾನು ಇನ್ನೊಂದು ನಿಮ್ಗೆ ಇನ್ನೊಂದು ವಿಡಿಯೋನಲ್ಲಿ ಗೋ ನಿಮಗೆ ಕಾಮಧೇನು ಅಂದ ಏನು ಕಾಮಧೇನುನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ನಾನು ಅತಿ ಶೀಘ್ರದಲ್ಲೇ ತಿಳಿಸ್ತೀನಿ ಎಲ್ಲರ ಮನೆಯಲ್ಲೂ ಇರಬೇಕಾಗಿರೋಂಥದ್ದೇ ಈಗ ವರಲಕ್ಷ್ಮಿ ಹಬ್ಬಕ್ಕೆ ಆಗಲಿ ಇನ್ನು ಮುಂದೆ ಎಲ್ಲರ ಮನೆಯಲ್ಲೂ ಹಬ್ಬಗಳಲ್ಲಿ ಅಲ್ಲ ಎಲ್ಲ ದಿನನಿತ್ಯನೂ ಆ ಕಾಮಧೇನು ಪೂಜೆ ನಡೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾ ನಿಮ್ಮ ಮನೆಯಲ್ಲಿ ಕಾಮಧೇನು ಮನೆಯಲ್ಲಿ ಕೇಳಿದಂಥ ವರವನ್ನು ಕೊಡುವಂಥ ನಿಮ್ಮ ಮನೆಯಲ್ಲಿ ನಿಮ್ ಇರುತ್ತೆ ಆ ಥರ ಒಂದು ಮಹಾಲಕ್ಷ್ಮಿನೇ ಮನೆಯಲ್ಲಿ ನೆಲೆಗೊಂಡು ಇರೋ ಥರ ಆಗುತ್ತೆ ನಾನು ಇನ್ನೊಂದು ರೀತಿ ಆ ವಿಡಿಯೋನ ನಿಮ್ಗೆ ಹೇಳಿ ಅದರ ಪೂಜೆ ಬಗ್ಗೆ ನಿಮಗೆ ನಾನು ತಿಳಿಸ್ತೀನಿ ಅದರ ಬಗ್ಗೆ ಇನ್ನು ಮುಂದೆ ವಿವರಣೆಗಳು ಹೇಳ್ತೀನಿ ಅದನ್ನು ತಿಳಿಸ್ತೀನಿ ಈ ರೀತಿಯಾಗಿ ಈ ಕಪಿಲಾ ಸೋಸ್ತ್ರ ಹೇಳ್ಕೊಳ್ಳಿ ಈ ಕಪಿಲಾ ಸೋಸ್ತ್ರದಿಂದ ಶತ್ರುನಾ ಶತ್ರುನಾಶ ತೇಜೋಮೃದ್ಧಿ ಇಷ್ಟಾರ್ಥಗಳು ನಿಮಗೆ ಸಿದ್ಧಿಯಾಗುತ್ತೆ ಈ ಮಂತ್ರ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹಲವಾರು ಜನಕ್ಕೆ ಈ ಮಂತ್ರನ ಕಳಿಸಿ ಕಳಿಸಿ ನೀವು ಇನ್ನೂ ಅತಿ ಆದಂಥ ಮಂತ್ರ ನೀವು ಪಡೀರಿ ಅಂತ ನಾನು ನಿಮಗೆ ತಿಳಿಸ್ತಿದ್ದೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ